नमस्कार न्यूज फर्स्ट लाइव के स्वागत नानु सबा हकीम। ರಾಜ್ಯದಲ್ಲಿ ಸುರಿತಾ ಇರುವಂತಹ ಮುಂಗಾರು ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ। ಹಲವಾರು ನದಿ ಪಾತ್ರದ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ। ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನೀಡ್ತೀವಿ। ಮೊದಲಿಗೆ ಹೆಡ್ಲೈನ್ಸ್। ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದ ಮಳೆ ಅವಾಂತರ। ನಿರಂತರ ಮಳೆಗೆ ಉಕ್ಕಿ ಹರಿಯುತ್ತಿರುವ ನಂದಿನಿ ನದಿ, ಕಟಲು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲೂ ಸುತ್ತುವರೆದ ನೀರು। ಹಾಸನ ಜಿಲ್ಲೆಯಲ್ಲೂ ಮುಂದುವರಿದ ಮಳೆಯ ಆರ್ಭಟ। ಉಕ್ಕಿ ಹರಿದ ನದಿ, ತೊರೆಗಳು, ಬೆಳೆಗಳು ನೀರುಪಾಲು। ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮರ ಉರುಳಿ ಕತ್ತರಿಸಿ ಬಿದ್ದ ವಿದ್ಯುತ್ ತಂತಿ। ಉಡುಪಿಯ ಮರವಂತೆ ಬೀಚ್ನಲ್ಲಿ ನಿಲ್ಲದ ಕಡಲ್ ಕೊರೆತ, ಮರಳು ಚೀಲ ಹಾಕಿ ಕೊರೆತ ತಡೆಯಲು ಸ್ಥಳೀಯರ ಹರಸಾಹಸ। ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಕಟ್ಟೆಯಡದ ಆಕ್ರೋಶ। ಮಹಾರಾಷ್ಟ್ರದ ಮಳೆಯಿಂದಾಗಿ ತುಂಬಿ ಹರಿಯುತ್ತಿರುವ ಕೃಷ್ಣೆ, ಬಾಗಲಕೋಟೆಯ ಬನಹಟ್ಟಿಯಲ್ಲಿ ಹೈ ಅಲರ್ಟ್। ವಿಜಯಪುರದ ಕೋಲಾರ ಸೇತುವೆ ಮುಳುಗಡೆ ಆತಂಕ, ಪ್ರವಾಹ ಭೀತಿ। ನಿರಂತರ ಮಳೆಗೆ ತುಂಬಿದ ಕೆಆರ್ಎಸ್ ಜಲಾಶಯ, ಭಾರಿ ಪ್ರಮಾಣದಲ್ಲಿ ಡ್ಯಾಂಗೆ ಹರಿದು ಬರ್ತಿರೋ ನೀರು। ನದಿ ಪಾತ್ರದ ಜನರಿಗೆ ಕಾವೇರಿ ನೀರಾವರಿ ನಿಗಮದ ಎಚ್ಚರಿಕೆ।